You are watching SBR News 1. Today's news update. Let's watch. ಕರ್ನಾಟಕ ಸಂರಕ್ಷಣಾ ಸೇನೆ ವತಿಯಿಂದ ರೈತರಿಗೋಸ್ಕರ ಈ ರಾಜ್ಯ ಸರ್ಕಾರ ತಂದಿರುವ ಭೂ ಕಾಯ್ದೆ ತಿದ್ದುಪಡಿ ತಂದಿರುವ ಇಡೀ ಕೃಷಿ ಕ್ಷೇತ್ರನೇ ಅದರಿಂದ ಅಲ್ಲೋಲು ಕಲ್ಲೋಲು ಆಗಿದೆ. ಅದರಿಂದ ನಮ್ಮ ಕರ್ನಾಟಕ ಸಂರಕ್ಷಣಾ ಸೇನೆ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ ನಾವು. ಹಾಗೂ ನಮ್ಮ ಒಕ್ಕೂಟದ ನಾಯಕರಾದ ಪಾಟಾಲ್ ನಾಗರಾಜ್ ಸಮೇತ ನಾಳೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ 11:30 ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಮ್ಮ ಪದಾಧಿಕಾರಿಗಳು, ನಮ್ಮ ಸಂಘದ ಪದಾಧಿಕಾರಿಗಳು, ನಮ್ಮ ಸಂಘದ ಕಾರ್ಯಕರ್ತರು ಎಲ್ಲ ಸೇರಿ ಅವರೊಂದಿಗೆ ಕೂಡಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬೆಳಗ್ಗೆ 6:00 to 6:30 ಬಂದನ್ನು ಘೋಷಣೆ ಮಾಡಲಾಗಿದೆ. ನಾವು 11:30 ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಪ್ರತಿಭಟಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತಂದಿರುವ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿಯಿಂದ ಇಡೀ ಕೃಷಿ ಇಲಾಖೆಯನ್ನೇ, ಕೃಷಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ಭಾಳ ನಷ್ಟ ಆಗೋ ಸಾಧ್ಯತೆ ಇದೆ ಮುಂಬರುವ ದಿನಗಳಲ್ಲಿ. ಆದ್ದರಿಂದ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ನಷ್ಟ ಆಗಬಾರ್ದು, ಮುಂದೆ ಬರೋ ದಿನಗಳಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದರಿಂದ ಏನು ರೈತರ ಸಂಘಟನೆಗಳು ಏನು ಬಂದಕ್ಕೆ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಒಕ್ಕೂಟದ ಮುಖಂಡರಾದ ಶ್ರೀ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಅವ್ರ ಜೊತೆ ನಾವು ಕೂಡಿ ಈ ಪ್ರತಿಭಟನೆಯಲ್ಲಿ ಬೆಂಬಲಿಸ್ತಾ ಇದ್ದೀವಿ.